ನನ್ನ ಹೆಸರು ಧನಂಜಯ ಅಚ್ಚನ್ ಅಂತೇಳಿ. ನಾನು ಹೊಸಳ್ಳಿ ಸರ್ಕಾರಿ ಶಾಲೆಯ STMC ಅಧ್ಯಕ್ಷನಾಗಿದ್ದೆ. ದಿನಾಲುವ ಶಾಲೆಯ ಆವರಣದಲ್ಲಿ, ಶಾಲೆಯ ಒಳಗಡೆ 12 ಗಂಟೆ 1 ಗಂಟೆ ತನಕ ಪಬ್ಜಿ, ಗುಟ್ಕಾ ಮತ್ತು ಟಾಯ್ಲೆಟು, ಬಾತ್ರೂಮ್ಗೆಲ್ಲ ಹೋಗಿ ಭಾರಿ ಗಲೀಜು ಮಾಡ್ತಾಯಿದ್ರು. ದಿನಾನು ಹೇಳ್ತಾ ಇದ್ದೆ, ಹಂಗೆ ಮಾಡಬೇಡ್ರಿ ಸರ್ಕಾರಿ ಶಾಲೆಯ, ಹಿಂಗೆ ಮಾಡಬೇಡ್ರಿ ಕಣ್ರಪ್ಪ ಅಂತ ಡೈಲಿ ಹೇಳಿ ಹೇಳಿ ಹೋಗಿದ್ದೆ. ಇವತ್ತು ಸಂಜೆ 5:30 ಆಯಿತು, ಭಾಳ ಹುಡುಗರು ಆಡ್ತಿದ್ರು. ನಾನು ಹೋಗಿ ಹೇಳ್ತಿದ್ದಂಗೆಲ್ಲೇ ಭಾಳ ಹುಡುಗರು ಆಯ್ತು ಕಾಣೋಣ ಅಂತ ಹೇಳಿ ಹೆದ್ರಿ, ಓ ಆಯ್ತು ಕಣ್ ನಿನ್ಮಗೆ ಆಡಲ್ಲ ಅಂತ ಹೇಳೋದು. ಒಂದು 5-6 ಜನ ಅವರು ಆಟೋ ಹೊಡಿತಾರೆ, ಚಂದ್ರಶೇಖರ್ ಅಂತೇಳಿ ಅವ್ರ ಮಗ ಕಿರಣ, ಅಲ್ಲಿಂದ ಚಂದನ, ಅವರ ಅಣ್ಣನ ಮಕ್ಕಳಾದ ಗುರು ಮತ್ತು ಕುಮಾರಸ್ವಾಮಿ. ನಾನು ಬಂದು ಏಕಾಏಕಿ ನನಗೆ 5-6 ಜನ ಸೇರಿಕೊಂಡು ಭಾರಿ ಹೊಡೆದು, ಅವರಲ್ಲಿ ಎಲ್ಲರ ಮನೆಗೂ ಚಂದ ಎತ್ತಿ ಅವು ಕಾಂಪೌಂಡಿಗೆ ಬಣ್ಣ ಪೇಂಟು ಅಂತ ಹೇಳಿ ಸರ್ಕಾರಿ ಶಾಲೆ ಅಭಿವೃದ್ಧಿ ಮಾಡಬೇಕು ಅಂತ ಭಾಳ ಓಡಾಡಿ ಮಾಡಿದ್ಕೆ ಇವತ್ತು ನನಗೆ ಈ ಪ್ರತಿಫಲ ಸಿಕ್ಕಿದೆ. ಇದ್ರ ಮುಂದಿನ ಕ್ರಮ ಹಿಂಗೆ ಹೋದರೆ ಭಾಳ ತೊಂದರೆ ಆಗುತ್ತೆ. ದಯವಿಟ್ಟು ಕೈ ಮುಗಿದು ಕೇಳ್ಕೊಂತಿದ್ದೀನಿ, ಸರ್ಕಾರಿ ಶಾಲೆ ಉಳಿಸೋಕ್ಕೋಸ್ಕರ ನಾನು ಇವಾಗಿರೋ ಕಷ್ಟ ಬೇರೆ ಯಾರಿಗೂ ಬರಬಾರ್ದು ಅಂತ ನಾನು ಕೇಳ್ಕೊಂತಿದ್ದೀನಿ. GV TV, ಇದು ನಿಮ್ಮ ಧ್ವನಿ.